ಮೇಕಪ್ ಅಂತ ಹೇಳಿದ್ರೆ ನಮ್ಮ ಸಿದ್ಧಾಂತಕ್ಕೆ ಒಪ್ಪಿ ಯಾರಿಗೆ ಪಕ್ಷಕ್ಕೆ ಸಹಾಯ ಮಾಡ್ತೀವಿ ಅಂತಂದ್ರೆ ಎಸ್. ಸರ್ವ ಜನಾಂಗದ ಶಾಂತಿಯ ತೋಟ, ರೈತರು ಭಾಳ ಹಸನಾಗಬೇಕು, 1 ಎಕರೆಗೆ 1,000 ಕೊಡ್ಬೇಕು ರೈತರಿಗೆ. ಅದರಲ್ಲಿ ಯಾರ ಮೇಕಪ್ ಬಗ್ಗೆ ನಿಮ್ಗೆ ವಿಶ್ವಾಸ ಇದೆ? ನೀವು ಸಜ್ಜನರ ಸಂಘ ದುರ್ಜನರ ಸಂಘ ಅಂತ ಹೇಳಿದ್ರಿ, ವಚನ ಹೇಳಿದ್ರಿ, ಅವರು ಮಾಡ್ತಾ ಇರೋದು ಪರಸ್ತ್ರೀಯರ ಜೊತೆ ಸಂಘ. ಅದ್ರ ಸಲುವಾಗಿ ಗುರುವಾರ ಉಪವಾಸ ಇದೆ. ನಾವು ಇದನ್ನು ನಾವು ಮಾಡಿದವರು ಪಾಪ, ಆಡಿದವ್ರು ಭಯ ಅಂತ ನಮಗೆ ಅದು ಇಲ್ಲಿ ಮಾಡೋರು ಮಾತಾಡತ್ತಾರ, ಆಡೋರು ಮಾತಾಡಕತ್ತಾರ ಅಂತ ಇಲ್ಲಿ ಇಡೀ ನಾಡಿನ ಜನನ ನಮಗೆ ಅರ್ಥ ಆಗ್ತಿಲ್ಲ ಸರ್. ನಮ್ಮ ಸಮ್ಮಿಶ್ರ ಸರ್ಕಾರ ಸುಳ್ಳು ಕೊಟ್ಟರು, ಬೈ ಚಾನ್ಸ್ ಬಹುಮತ ಯಾರಿಗೂ ಸಿಗಲಿಲ್ಲ ಅಂದರೆ ನೀವು ಯಾರ ಜೊತೆ ಕೈ? ಸಮ್ಮಿಶ್ರ ಸರ್ಕಾರಕ್ಕೆ ಅವಕಾಶ ಬರೋಕ್ಕೆ ಕಾಡ ಪಂಚರತ್ನ ಯಾತ್ರೆಗೆ ಸಿಗ್ತಿರೋ ಸ್ವಾಗತ. ನಾವೇ ನಮ್ಮ ಸ್ವಂತ ಬರೀ ಸಿ ಎಂ ಇಬ್ರಾಹಿಂ ಅವರು ಬೆಳಗಾವಿ ಉತ್ತರದಿಂದ ನಿಲ್ತಾರೆ ಅನ್ನುವಂಥದ್ದು ಒಂದು ಸುದ್ದಿ ಭಾಳ ಪ್ರಚಾರ ತಗೊಂಡಿದೆ, ಹಾಗೇನಾದರೂ ಪ್ಲ್ಯಾನ್ ಇದೆಯಾ? ಮದುವೆ ಗಂಟೆ ಕಾಳ ಹಾಕಕ್ಕೆ ಬಂದೀನಿ, ಮದುವೆ ಗಂಟೆ ಎದ್ದೋದಾದ್ರೆ ನಾನೇ ಕೂರ್ತೀನಿ ಅನ್ನೋ ಬೈಕಲ್ಲ. ಆ ಹುಡುಗಿ ನಿಮ್ಮನ್ನ ಮಾಡ್ಕೋತೇನೆ ಅಂತ ಕುಂತ್ರಿ ಏನು ಮಾಡೋರು? ನಾವು ಕೂಡ ಜಾಗದಾಗ ಇದೀವಿ. ಬಗ್ಗೆ ಗೊಂದಲ ಇದೆಯಾ? ಹೆಡ್ ಆಫೀಸ್ ಬಗ್ಗೆ ಗೊಂದಲ ಇಲ್ಲ, ಬ್ರಾಂಚ್ 224 ಸೀಟ್ನಲ್ಲಿ ಒಂದು ಸೀಟ್ ಭವಾನಿ ಕೇಳಿದ್ರೆ ತಪ್ಪೇನದ, ಸ್ವರೂಪ ಕೇಳಿದ್ರೆ ತಪ್ಪೇನದ. ಈ ಇಲ್ಲೇ ಈ ಒಂದೊಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ ಮೂರು ಮಂದಿ ನಾವು ಆಕಾಂಕ್ಷಿಗಳು ನಾವು ಅಭ್ಯರ್ಥಿಗಳು ಅಂತ ಹೇಳ್ಕೊಂಡು ತಿರುಗ್ತಿದ್ದಾರೆ, ತಪ್ಪೇನಿದೆ? ನೀವು ಜೋಡಿ ಒಂದು ಸಲ ತೀರ್ಮಾನ ಆದಮೇಲೆ ಅದರ ವಿರುದ್ಧ ಮಾತಾಡಿದ್ರೆ ತಪ್ಪಾಗುತ್ತೆ. ಅದಕ್ಕೆ ರೇವಣ್ಣ ಅವ್ರು ಏನು ಹೇಳಿದ್ರು, ತೀರ್ಮಾನವನ್ನು ವರಿಷ್ಠರು ಮಾಡ್ತಾರೆ, ಯಾರು ಇದ್ರ ಬಗ್ಗೆ ಚರ್ಚೆ ಮಾಡಬಾರ್ದು. ಮುಗೀತಲ್ಲ, ಭವಾನಿ ಕೇಳೋದು ಹಕ್ಕಿದೆ, ಕೇಳಲಿ. ನೀವು ಜೋಡೆ ಚಂದ್ರಲ್ಲ, ಒಂದು ಕಡೆ ಕುಮಾರಸ್ವಾಮಿ ಒಂದು ಕಡೆ ನಾನು ಅಂತ, ಮಧ್ಯದಲ್ಲಿ ಭವಾನಿ ಅವತಾರ, ಭವಾನಿ ಉದ್ಭವ ಆಗಿದ್ದಾಳೆ. ನಮ್ಮ ತಂಗಿ ತಂಗಿ ಇರಲಿ, ಸಿಸ್ಟರ್ ತಂಗಿ, ಅವ್ರದ್ದು ಕೆಲಸ ಮಾಡಿದ್ದಾರೆ, ಅವ್ರದ್ದೇ ಆದಂಥ ಒಂದು ಶಕ್ತಿ ಇದೆ. ಅನಿತಾ ಅವರು MLA ಆಗಿದ್ದಾರೆ, ಅವ್ರದ್ದೇ ಆದಂಥ ಶಕ್ತಿ ಇದೆ. ಇವರೆಲ್ಲ ನಾಮಿನೇಟ್ ಆಗಿದ್ದವರೆಲ್ಲ ಎಲೆಕ್ಟೆಡ್ ಆಗಿದ್ದವರು. ಯಾರಿಗಾದರೂ ನಾಮಿನೇಟ್ ಮಾಡಿದ್ರೆ ಸರ್ಕಾರ ದುರುಪಯೋಗಪಡಿಸ್ಬಿಡ್ರಿ, ಜನ ಆರಿಸ್ತಂದಾರ ಅವರನ್ನ.